ವೀಕ್ಷಕರೇ ನಮಸ್ಕಾರ. ಈ ಮದ್ದಿನಿಂದ ಇಲ್ಲವೇ ಇಲ್ಲ ಯಾವುದೇ ಅಡ್ಡ ಪರಿಣಾಮ. ಆಯುರ್ವೇದದ ಬಳಕೆಯಿಂದ ದೂರ ಸರ್ವ ರೋಗ ರುಜಿನ, ಸನಾತನ ಪದ್ಧತಿಯ ಬಳಕೆಯಿಂದ ಮನುಕುಲಕ್ಕೆ ಕ್ಷೇಮ. ನಿಮ್ಮ ಎಲ್ಲ ವೈದ್ಯಕೀಯ ಸಂದೇಹಗಳಿಗೆ ಪರಿಹಾರ ನೀಡುವ ಕಾರ್ಯಕ್ರಮ ಆಯುರ್ ಆರೋಗ್ಯ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಚಿಕಿತ್ಸಾ ಕ್ರಮಗಳ ಬಗ್ಗೆ, ಯಾವುದಕ್ಕೆ ಉಪಚಾರವನ್ನು ನಿಮಗೆ ಹೇಳ್ತೀನಿ, ಯಾವುದಕ್ಕೆ ಉತ್ತರವನ್ನು ಕೊಡ್ತೀನಿ ಅಂತಕ್ಕಂತಹ ಜಿಜ್ಞಾಸೆ ಈಗ ಆಲ್ರೆಡಿ ನಿಮ್ಮಲ್ಲಿ ಮೂಡಿರ್ಬೋದು. ಡ್ಯಾಂಡ್ರಫ್, 10 ಜನನ ಕೇಳಿ, ಡ್ಯಾಂಡ್ರಫ್ ಇದೆಯಾ ಅಂತ. 9 ಜನ ಇತ್ತು, ಇದೆ, ಅಥವಾ ಈ ಹಿಂದೆ ನನಗೆ ತುಂಬ ತೊಂದರೆ ಕೊಟ್ಟಿತ್ತು, ಕೂದಲು ಉದುರೋಗಿದೆ ನೋಡಿ, ಹಿಂಗಂದರೆ ಟಕ 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 ಅಂತ ಪೇಪರಲ್ಲಿ ನನ್ನ ಬೆಡ್ಶೀಟ್ ಮೇಲೆ ಅಕ್ಕಪಕ್ಕ ಎಲ್ಲ ತುಂಬ ಗಲೀಜು ಅಸಹ್ಯ ಅನಿಸುತ್ತೆ. ಅದರಲ್ಲೂ ಕೂಡ ಸೌಂದರ್ಯಾತ್ಮಕ ಪ್ರಜ್ಞೆ ಇರತಕ್ಕಂಥ ಹೆಣ್ಮಕ್ಳು ತುಂಬ ಹೆಚ್ಚಿನ ರೀತಿಯಲ್ಲಿ, ತುಂಬ ಹೆಚ್ಚಿನ ಮಟ್ಟದಲ್ಲಿ ತಮಗೆ ಬೇಕಾದಂತಹ ಸ್ವಯಂ ಚಿಕಿತ್ಸೆಗಳನ್ನು ಮಾಡಿಕೊಂಡು ಸಮಸ್ಯೆಯನ್ನು ದುಪ್ಪಟ್ಟು ಮಾಡಿಕೊಂಡು ಇವತ್ತೇನಾಗ್ಬಿಟ್ಟಿದೆ, ಇನ್ಫಾರ್ಮೇಷನ್ ಈಸ್ ಬೀನ್ ವೆರಿ ಚೀಪ್ ಆ್ಯಂಡ್ ಫ್ರೀ. ಪೇಪರ್ನ ತಿರುಗಿಸ್ತಾ ಇದ್ದರೆ, ಯೂಟ್ಯೂಬನ್ನು ಸ್ಕ್ರಾಲ್ ಮಾಡ್ತಾ ಇದ್ದರೆ, ಚಾನಲ್ ರಿಮೋಟ್ನ ಚೇಂಜ್ ಮಾಡ್ತಾ ಇದ್ದರೆ, ಬೇಡದೇ ಇರತಕ್ಕಂತಹ ಜ್ಞಾನ ತುಂಬ ಜಾಸ್ತಿ ನಮ್ಮಲ್ಲಿ ಬಂದು ಕೂತ್ಕೊಂಡು ಬೇಕಾಗಿರ್ತಕ್ಕಂಥ ಜ್ಞಾನ ನಶಿಸಿ ಹೋಗ್ತಾ ಇದೆ. ಮನೆ ಮದ್ದುಗಳ ಬಗ್ಗೆ ಗೌರವವನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ವಿಸ್ತಾರದ ಮುಖಾಂತರ ವಿಸ್ತೃತವಾಗಿ ನಿಮಗೆ ಪ್ರತ್ಯೇಕವಾಗಿ ಮಾಹಿತಿ ಕೊಡ್ತಕ್ಕಂಥದ್ದು ಆಯುರ್ವೇದ ರೀತಿಯಲ್ಲಿ ಅನೇಕ ಅಂಶಗಳನ್ನು ನಾವು ಸರಿಯಾದಂತಹ ರೀತಿಯಿಂದ ಸರಿಯಾದಂತಹ ಸಮಯಕ್ಕೆ ಸದ್ಬಳಕೆ ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿದರೆ ಬಹುಶಃ ಬಹುತೇಕ ಎಲ್ಲ ಸಮಸ್ಯೆಗಳಿಗೂ ಮನೆಯಲ್ಲಿ ಒಂದು ಹಂತದ ಪ್ರಭಾವಿ ಪರಿಣಾಮವನ್ನು ಕೊಡಲಿಕ್ಕೆ ಸಾಧ್ಯ ಅಂತ. ಡ್ಯಾಂಡ್ರಫ್ ಹೇಳ್ತೀನಿ ನೋಡಿ ಒಂದು ಎಕ್ಸಾಂಪಲ್ಲು. ಡ್ಯಾಂಡ್ರಫ್ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಎಲ್ಲರೂ ಮನೆ ಮಂದಿ ಎಲ್ಲ ಇವತ್ತಿಗೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸಲ್ಲಾಗುತ್ತೆ, ಹೈ ಕ್ಲಾಸ್ ಬಗ್ಗೆ ನಾನು ಮಾತಾಡ್ತಿಲ್ಲ, ಎಲ್ಲರೂ ಒಂದೇ ಬಾಚಣಿಗೆಯನ್ನು ಬಳಸ್ತಕ್ಕಂಥದ್ದು ಖಂಡಿತ. ಇದು ಅಷ್ಟು ಪೂರಕವಲ್ಲ ಡ್ಯಾಂಡ್ರಫ್ಗೆ. ಹಾಗಾಗಿ ಪರ್ಸ್ನಲ್ ಹೈಜೀನ್ನ ದೃಷ್ಟಿಕೋನದಲ್ಲಿ ನಾವು ಪ್ರತ್ಯೇಕವಾದಂಥ ಒಂದು ಬಾಚಣಿಗೆ ಇಟ್ಕೊಳ್ತಕ್ಕಂಥ ಒಂದು ಪದ್ಧತಿ, ಆ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ಬಾಚಣಿಗೆಯನ್ನು ಪೀರಿಯೋಡಿಕಲಿ ನಾವು ಡಿಸ್ಇನ್ಫೆಕ್ಟೆಡ್ ಒಂದು ಸ್ವಚ್ಛವಾಗಿ ಅದನ್ನು ತೊಳೆದು ಅದನ್ನು ಬಿಸಿಲಲ್ಲಿಟ್ಟು ಮತ್ತು ಮೇಲಿಂದ ಮೇಲೆ ಅದರ ಮರುಬಳಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಬೇರೆಯವರ ಹೆಲ್ಮೆಟ್ಟು, ಬೇರೆಯವರ ಟೋಪಿ, ಇದನ್ನು ನಾವು ಬಳಸ್ತಕ್ಕಂಥ ಪದ್ಧತಿಗಳಲ್ಲಿ ಸರ್ವೇ ಸಮಾನವಾಗಿದ್ದರೆ ಇದರಿಂದ ದೂರ ಇರಬೇಕು. ನಾವು ತುಂಬ ಚೆನ್ನಾಗಿ ಶ್ಯಾಂಪು ಹಾಕ್ಕೊಂಡ್ಬಿಡ್ತೀವಿ ಸರ್. ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಬ್ರ್ಯಾಂಡ್ ಎ, ಬ್ರ್ಯಾಂಡ್ ಬಿ, ಬ್ರ್ಯಾಂಡ್ ಸಿ, A to Z ಬ್ರ್ಯಾಂಡ್ ಇದೆ, ಇವೆಲ್ಲವೂ ಪ್ರಯತ್ನ ಮಾಡಿದ್ದೀವಿ ಸರ್. ಅಂದರೆ ಏನಾಗೋದಪ್ಪ, ತುಂಬ ಅನುಕೂಲ ಅಂದರೆ ಅಂಗಡಿಯವನಿಗೆ ವ್ಯಾಪಾರ, ನಿಮಗಂತೂ ಏನು ವ್ಯಾಪಾರ ನಷ್ಟ, ಅವನಿಗೆ ವ್ಯಾಪಾರ, ನಿಮಗಂತೂ ವೈಯಕ್ತಿಕವಾದಂಥ ಲಾಭ ಏನೂ ಇಲ್ಲ. ರೆಮಿಡಿ ಏನು ಗೊತ್ತಾ, ಮೋಸ್ಟ್ ಸಿಂಪಲ್ ರೆಮಿಡಿ ನಿಮ್ಗೆ ಹೇಳ್ತೀನಿ ನೋಡಿ. ಮೆಂತ್ಯೆ ಕಾಳನ್ನು ಚೆನ್ನಾಗಿ ನೆನೆಸಿ, ಇಡೀ ರಾತ್ರಿ ನೆನೆಸ್ಬಿಡಿ, ನೆನೆಸ್ಬಿಟ್ಟು ಬೆಳಗ್ಗೆ ಗೆದ್ದು ರುಬ್ಬಿ, ಫೈನ್ ಪೇಸ್ಟ್ ಆಗು. ಹಿಂಗಾಗಬೇಕು, ಬೋಂಡಾ ಹಿಟ್ಟು ಬರುತ್ತಲ್ಲ, ದೋಸೆ ಹಿಟ್ಟು ಬರುತ್ತಲ್ಲ, ಹಿಂಗೆತ್ತಿದ್ರೆ ಅದು ಕೆಳಗೆ ವಾಪಸ್ ನೆಲಕ್ಕೆ ಬೀಳಕ್ಕೆ ಸ್ವಲ್ಪ ಸಮಯ ಬೇಕು. ಅಷ್ಟು ಗಟ್ಟಿ ರೂಪಾಂತರದಲ್ಲಿ ಈ ಮೆಂತ್ಯೆ ಹಿಟ್ಟನ್ನು ನೀವು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಪಚ್ಚಕರ್ಪೂರವನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೇನಾದರೂ ಕಲರ್ ಕೂಡ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಮದರಂಗಿ, ಗೋರೆಂಟಿ ಎಲೆ, ಅದನ್ನು ಕೂಡ ಅದ್ರ ಜೊತೆಗೆ ಸೇರಿಸ್ಬಿಡಿ. ಕಾಂಪ್ಲಿಮೆಂಟ್ರಿ ಆಫರಲ್ಲಿ ಕೂದಲಿಗೆ ಬಣ್ಣನೂ ಬಂತು, ನೈಸರ್ಗಿಕವಾಗಿ ಸ್ವಲ್ಪ ತಂಪು ಆಯಿತು, ಆಮೇಲೆ ಡ್ಯಾಂಡ್ರಫ್ ಕೂಡ ಹೋಯಿತು. ಇದನ್ನು ಹೇಗೆ, ಟ್ರೆಡಿಷನ್ ಶುಡ್ ಮೀಟ್ ವಿತ್ ಟೆಕ್ನಾಲಜಿ. ಹಿಂದಿನ ಕಾಲದಲ್ಲಿ ಈ ರೆಮಿಡಿ ನಾನು ಹೇಳ್ತಕ್ಕಂಥದ್ದು ನಿಮಗೆ ಸೂಕ್ತ ಅಂತ ಅನಿಸ್ತಾ ಇದೆ, ಇವತ್ತಿಗೂ ಕೂಡ ಪ್ರಸ್ತುತ ಮತ್ತು ಪ್ರಚಲಿತ. ಆದರೆ ಹಚ್ಕೊಳ್ಳೋದಂಗೆ, ಈ ಪೇಸ್ಟ್ ನಿಂಗೆ ಸುಮ್ಮನೆ ತಲೆ ಮೇಲೆ ಹಚ್ಕೊಂಡ್ಬಿಟ್ರೆ ಮೇಲ್ಗಡೆ ಹೋಗುತ್ತೆ, ರೂಢಿಸ್ಕೋಬೇಕಲ್ವ. ಅಲ್ಲಿ ನಿಮಗೆ ಅನುಕೂಲಕ್ಕೆ ಬರತಕ್ಕಂಥದ್ದು ಒಂದು ಸಿಂಪಲ್ ಹೇರ್ ಡೈ ಅಪ್ಲಿಕೇಟರ್. ಯಾವುದೇ ಚೀಪೆಸ್ಟ್ ಬ್ರ್ಯಾಂಡು, ಚೀಪೆಸ್ಟ್ ವೆರೈಟಿ ಹಿಂಗೆ ತೊಗೊಂಡು ಹಚ್ಚಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಿಂದ ಒಂದು ಹೇರ್ ಡೈ ಬ್ರಷ್ನ ತೊಗೊಳ್ಳಿ. ಈ ಥಿಕ್ ಪೇಸ್ಟ್ ಏನು ಮಾಡಿರ್ತೀರಲ್ಲ, ಇದಕ್ಕೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡಿಬಿಟ್ಟು ಮೊಸರನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಬಿಡಿ. ಮೆಂತ್ಯ ಹಿಟ್ಟು ಏನು ಹಾಕಿರ್ತೀರ, ಅದಕ್ಕೆ ಗೋರಂಟಿ ಹಾಕಿರ್ತೀರ, ಅದಕ್ಕೆ ಪಚ್ಚಕರ್ಪೂರ ಹಾಕಿರ್ತೀರ, ಮೇಲೆ ಸ್ವಲ್ಪ ಮೊಸರನ್ನು ಮಿಕ್ಸ್ ಮಾಡಿಕೊಂಡು ಫೈನ್ ಬ್ಲೆಂಡ್ ಮಾಡಿಕೊಂಡು ಥಿಕ್ಕಾಗಿರಬೇಕು. ಸ್ಕ್ಯಾಲ್ಪ್ ಕೂದಲಿಗಲ್ಲ, ಬುರುಡೆಗೆ ಚೆನ್ನಾಗಿ ಹಚ್ಚಿ ಒಂದು ಸ್ಕಲ್ ಕ್ಯಾಪು. ಈ ಹೋಟ್ಲೆಲ್ಲ ಸಾಮಾನ್ಯವಾಗಿ ಬಡಿಸ್ಲಿಕ್ಕಿಂತ ಮುಂಚೆ ಸರ್ವರ್ಸ್ ಏನು ಬೀಳಬಾರ್ದು ಅಂತ ಟೋಪೆ ಹಾಕಿರ್ತಾರಲ್ಲ, 2-3 ರೂಪಾಯಿಗೆ ಆ ಥರ ಸಿಗುತ್ತೆ, ಅಥವಾ ಒಂದು ಹಳೆ ಬಟ್ಟೆ ಕಟ್ಕೊಂಡ್ರು ಪರವಾಗಿಲ್ಲ, ಆ ಥರ ಒಂದು ಸ್ಕಲ್ ಕ್ಯಾಪನ್ನು ಹಾಕ್ಕೊಂಡು 1-2 ಅವರ್ ಬಿಟ್ಬಿಡಿ. 100ರಲ್ಲಿ ಇಬ್ಬರಿಗೆ ಮಾತ್ರ ಸ್ವಲ್ಪ ಅಕ್ಷಿ ಬರ್ಬೋದು, ಸ್ವಲ್ಪ ತಂಪಾಗಿ. ಇನ್ನು 98 ಜನಕ್ಕೆ ಏನೂ ಪ್ರಾಬ್ಲಮ್ ಆಗಲ್ಲ. 2 ಅವರ್ ಬಿಟ್ಬಿಟ್ಟು ಅಂದರೆ ಇದನ್ನು ಸೂರ್ಯ ಉದಯ ಆದಮೇಲೆ
ವಿಶೇಷವಾಗಿ ಕೆಲಸ ಮಾಡ್ತಕ್ಕಂಥ ಮಹನೀಯರು ಭಾನುವಾರಗಳು ಸ್ವಲ್ಪ ಪರ್ಸನಲ್ ಹೆಲ್ತ್ಗೆ ಹೈಜಿನ್ಗೆ ತಮ್ಮ ಬಾಡಿ ಸಿಸ್ಟಮ್ಯಾಟಿಕ್ಕಾಗಿ ಸರ್ವಿಸ್ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಕಾಳಜಿ ಮಾಡಬೇಕು ಅಂತಕ್ಕಂಥ ವಿನಮ್ರ ವಿನಂತಿಯನ್ನು ಮಾಡಿಕೊಂಡು ಅದಾದಮೇಲೆ ನೀವು ಸೀಗೆಕಾಯಿ ಅಂಟುವಾಳದ ಕಾಯಿನ ಫೈನ್ ಮಿಶ್ರಣ ಮಾಡಿಕೊಂಡು ಅದರಲ್ಲಿ ನೀರನ್ನು ಮಿಕ್ಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿದರೆ ವಾರಕ್ಕೆ ಎರಡು ಸಲ ಈ ಪ್ರಯತ್ನ ಮಾಡಿ. ಡ್ಯಾಂಡ್ರಫು ಫಸ್ಟ್ ಆಫ್ ಆಲ್ ಇರೋದು ಹೋಗುತ್ತೆ, ಸೆಕೆಂಡ್ ಪ್ರಿಯಾರಿಟಿಯಲ್ಲಿ ಬರದೇ ಇರತಕ್ಕಂಥ ರೀತಿಯಲ್ಲಿ ಅದನ್ನು ಕಾಪಾಡ್ಕೊಳ್ಬೋದು. ನಮಗೇನು ಉದ್ದೇಶ, ಇರೋದು ಹೋಗಬೇಕು, ತಿರ್ಗಾ ಬರಬಾರ್ದು. ಎರಡೂ ಕೂಡ ನಿಮ್ಮ ಹಂತದಲ್ಲಿ ನಿಮ್ಮ ಮನೆಯಲ್ಲಿ ನೀವೇ ಮಾಡ್ಕೊಳ್ತಕ್ಕಂಥ ಪದ್ಧತಿಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅನೇಕ ಸಮಸ್ಯೆ, ಅನೇಕ ಪರಿಹಾರ ಮುಂದಿನ ಕಂತನ್ನು ವಾಪಸ್ ಬರ್ತೀನಿ, ತಿಳಿಸ್ಕೊಡ್ತೀನಿ, ಕಾಯ್ತಾ ಇರಿ. ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ ಜನಪರ.